ಸರಿ ಶಾಸ್ತ್ರಿಗಳೇ, ಚಂದ್ರನನ್ನ ಈ ದಿನ ಆರಾಧನೆ ಮಾಡೋದ್ರಿಂದಾಗಿ ಯಾವೆಲ್ಲ ಫಲ ಸಿಗುತ್ತೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿ ತಿಳಿಸ್ಕೊಡ್ರಿ. ಈಗ ಸಂದೇಶಗಳನ್ನ ನೋಡೋಣ. ಮೊದಲಿಗೆ ಬಸವರಾಜ್ ಅವರು ದಾವಣಗೆರೆಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 23/5/1981, ಸಮಯ 6:21 ಸಂಜೆ. ಅವರ ಪ್ರಶ್ನೆ, ಮದುವೆ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳ. ಬಸವರಾಜ್ ಅವರ ಪ್ರಶ್ನೆ ವಿವಾಹಕ್ಕೆ ಸಂಬಂಧಿಸಿರ್ತಕ್ಕಂಥ ಪ್ರಶ್ನೆ ಅಲ್ವಾ? ಜಾತಕವನ್ನು ಪರಿಶೀಲಿಸೋಣ. ನೋಡಿ, ತಮ್ಮದು ವೃಶ್ಚಿಕ ಲಗ್ನ. ಲಗ್ನದಿಂದ ಸಪ್ತಮ ಸ್ಥಾನದ ಅಧಿಪತಿ ಶುಕ್ರ ರವಿಯುಕ್ತನಾಗಿದ್ದಾನೆ, ಮಾಂದಿಯುಕ್ತನಾಗಿದ್ದಾನೆ. ಶುಕ್ರನಿಗೆ ರವಿಶತ್ರು, ರವಿಯ ಜೊತೆಗೆ ಶುಕ್ರನಿದ್ದಾಗ ಮೌಢ್ಯತೆ ಉಂಟಾದರೆ ಶುಕ್ರನಿಗೂ ಬಲಹೀನತೆ. ಹೀಗಾಗಿ ಶುಕ್ರನನ್ನು ಮೊದಲಿಗೆ ಗಮನಿಸೋಣ. ಅದೃಷ್ಟವಶಾತ್ ಆತ ಮೌಢ್ಯನಾಗಿಲ್ಲ. ಸ್ವಲ್ಪದರಲ್ಲಿ ನೀವು ದಾಟ್ಬಿಟ್ಟಿದ್ದೀರ. ಶುಕ್ರನಿಗೆ 12 ಡಿಗ್ರಿ ಅಂತರ ಇರಬೇಕು ಸೂರ್ಯನಿಂದ, ದೂರ ಇರಬೇಕು ಅಂತ. ಅಷ್ಟೇ ಅಂತರ ಇದೆ, ಇಲ್ಲಿ ದೂರ ಇದೆ. ಹೀಗಾಗಿ ಆತಂಕ ಬೇಡ. ನೀವು ನಿಮ್ಮ ಈ ಒಂದು ಸಪ್ತಮ ಸ್ಥಾನ ಅದು ಶುಕ್ರನಿಂದ ಅರಳತಕ್ಕಂತಹ ಮಾಲವೀಯ ಯೋಗ, ಆ ಯೋಗವನ್ನು ಖಂಡಿತ ತಂದುಕೊಟ್ಟಿದೆ. ಹೀಗಾಗಿ ಚೆನ್ನಾಗಿದೆ. ಮತ್ತು ಚಂದ್ರನಿಂದ ಕೇಂದ್ರದಲ್ಲಿ ಬುಧನಿದ್ದಾನೆ, ಅದೂ ಕೂಡ ಒಳ್ಳೆಯದು. ಜಾತಕ ಚೆನ್ನಾಗಿದೆ. ಈಗ ಪ್ರಸ್ತುತ ಕಾಲವನ್ನು ನೋಡಿದ್ರೆ ಗುರುದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಈಗ ಶನೈಶ್ಚರನ ಕಾಲ. ನೋಡಿ, ಈಗ ನಿಮಗೆ ಯಾಕೆ ಹಾಗಿದ್ದರೆ ಆಗಿಲ್ಲ ವಿವಾಹ ಇಷ್ಟು ಕಾಲವಾದರೂ ಅಂತ ಅನ್ನಲಿಕ್ಕೆ ಕಾರಣ, ರವಿ ಸಪ್ತಮದ ಅಲ್ಲಿ ಶಾಸ್ತ್ರದಲ್ಲಿ ಒಂದು ಮಾತಿದೆ. ಏನು? ಕಲತ್ರಭೇ ಪಾಪ ಯುತೇಥ ದೃಷ್ಟೇ ಕಲತ್ರ ಹಾನಿಮ್ ಅಂತ ಹೇಳುತ್ತೆ. ಕಲತ್ರನಾಥನಿಗೆ ಅಂದರೆ ಆ ಕಲತ್ರ ಸ್ಥಾನದಲ್ಲಿ ಅಥವಾ ಕಲತ್ರನಾಥನಿಗೆ ಪಾಪಗ್ರಹಗಳ ದೃಷ್ಟಿಯೋ ಅಥವಾ ಆ ಸ್ಥಾನದಲ್ಲಿ ಪಾಪಗ್ರಹಗಳಿದ್ದರೂ ಆಗುತ್ತೆ, ಅದು ಕೂಡ ತೊಂದರೆಯೇ. ಹೀಗಾಗಿ ರವಿ ಇದ್ದಾನಲ್ಲ, ಉತ್ಸೃಷ್ಟ ತರಣು ಅಂತಕ್ಕಂತಹ ಸೂತ್ರಗಳೆಲ್ಲ ಹೇಳುವ ಕಾರಣ, ಸಪ್ತಮ ಸ್ಥಾನದಲ್ಲಿ ರವಿಗೆ ಬಾಧೆ, ವಿವಾಹಕ್ಕೆ ತೊಂದರೆ ಉಂಟಾಗ್ತಕ್ಕಂಥದ್ದು. ಇದರಿಂದಾಗಿ ಆ ಅಧಿಪತಿ ಚೆನ್ನಾಗಿರೋ ಕಾರಣದಿಂದಾಗಿ ಪ್ರಯತ್ನ ಮಾಡಿ ಅವಕಾಶಗಳಿಗೆ ಆಸ್ಪದವನ್ನು ಕೊಡುತ್ತೆ ಕಾಲ. ಹೀಗಾಗಿ ರವಿಗ್ರಹ ಶಾಂತಿ ಒಂದನ್ನು ಮಾಡಿಸಿ, ಬೇರೆ ಚಿಂತೆ ಬೇಡ. ರವಿಶಾಂತಿಯನ್ನು ಮಾಡಿಸಿ, ಸೂರ್ಯನ ಪ್ರಾರ್ಥನೆಯನ್ನು ಮಾಡಿ, ನಿಮ್ಮ ಪ್ರಯತ್ನವನ್ನು ಮುಂದುವರಿಸಿ, ನಿಮ್ಮ ವಯೋಮಾನಕ್ಕೆ ಏನು ಸರಿ ಹೊಂದತಕ್ಕಂಥ ಅಂಥ ಅನ್ವೇಷಣೆ ಮಾಡಿದ್ರೆ ಸಿಗುತ್ತೆ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಸಹನಾ ಅವರು ಬೆಂಗಳೂರಿಂದ ಸಂದೇಶವನ್ನ ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 14/3/2000, ಸಮಯ 12:20 ಮಧ್ಯರಾತ್ರಿ. ಅವರ ಪ್ರಶ್ನೆ, ಮದುವೆ ಮತ್ತು ಕೆಲಸದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳ. ಸಹನಾ ಅವರ ಪ್ರಶ್ನೆ ವಿವಾಹ ಮತ್ತು ವೃತ್ತಿ, ಎರಡು ಪ್ರಶ್ನೆ ಕಳಿಸಿದ್ದಾರೆ ಅವರು. ನೋಡೋಣ, ಜಾತಕವನ್ನು ಪರಿಶೀಲಿಸೋಣ. ವೃತ್ತಿಯನ್ನು ಗಮನಿಸೋಣ. ಮೊದಲಿಗೆ ಕೆಲಸ ಮಾಡಿಕೊಂಡು ಸ್ವಲ್ಪ ಸಂಪಾದನೆ ಮಾಡಿದ್ರೆ ಈಗ ಗಂಡ ಹೆಂಡತಿ ಇಬ್ಬರೂ ದುಡಿಬೇಕು, ಆವಾಗ ಒಂದು ಸ್ವಲ್ಪ ಮೊತ್ತ ಆಗುತ್ತೆ. ನಾವು ಲೌಕಿಕ ಜೀವನವನ್ನು ಚೆನ್ನಾಗಿ ಅನುಭವಿಸಿ ಖುಷಿಯಿಂದ, ಏನು ಪಶ್ಚೇಮ ಶರದಶತಂ ಜೀವೇಮ ಶರದಶತಂ, 100 ಕಾಲ ಓಡಾಡ್ಕೊಂಡಿರೋಣ ಬಡದಾಡ್ಕೊಂಡಿರೋಣ ಅನ್ನೋದಕ್ಕೆ ದುಡ್ಡು ಬೇಕು. ಈ ಕಾರಣದಿಂದಾಗಿ ಇಬ್ಬರು ದುಡಿಬೇಕು. ನೋಡೋಣ, ವೃತ್ತಿಯನ್ನು ಗಮನಿಸೋಣ. ನೋಡಿ, ತಮ್ಮದು ವೃಶ್ಚಿಕ ಲಗ್ನ. ಲಗ್ನದಿಂದ ಕರ್ಮಾಧಿಪತಿ ರವಿ ಜಾತಕದಲ್ಲಿ ಆತ ಉಚ್ಚಾಭಿಲಾಷಿ, ಒಳ್ಳೆಯ ಲಕ್ಷಣ ಅದು, ಚೆನ್ನಾಗಿದೆ, ಆತಂಕ ಬೇಡ. ಪ್ರಸ್ತುತ ಕಾಲವನ್ನು ನೋಡಿದ್ರೆ ಗುರುದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಬುಧನ ಒಂದು ಕಾಲ ನಡೀತಾ ಇದೆ. ಬುಧ ಜಾತಕದಲ್ಲಿ ಬಲಹೀನ ಅವನು ಸ್ವಲ್ಪ ಮಟ್ಟಿಗೆ. ನೀವು ನೋಡಿ, ಸೋಮವಾರ ನೀವು ಭಾನುವಾರ ಹಾಗೂ ಬುಧವಾರ, ಮತ್ತೊಮ್ಮೆ ಹೇಳ್ತೀನಿ ನೋಡಿ, ಒಂದು ಭಾನುವಾರ ಮತ್ತೊಂದು ಬುಧವಾರ, ಎರಡು ದಿವಸ ಆರಾಧನೆಯನ್ನು ಮಾಡಬೇಕು. ಏನು ಮಾಡಬೇಕು? ಭಾನುವಾರ ದಿವಸ ಗೋಧಿಯನ್ನು ಈಶ್ವರ ಸನ್ನಿಧಾನಕ್ಕೆ ಕೊಟ್ಟು ಬರೋದು. ಭಾನುವಾರ ದಿವಸ ಗೋಧಿಯನ್ನು ಈಶ್ವರ ಸನ್ನಿಧಾನಕ್ಕೆ ಕೊಟ್ಟು ಬರೋದು. ಬುಧವಾರ ದಿವಸ ಹೆಸರು ಬೇಳೆಯನ್ನು ಅಥವಾ ಹೆಸರು ಕಾಳನ್ನು ವಿಷ್ಣು ಸನ್ನಿಧಾನಕ್ಕೆ ಕೊಟ್ಟು ಬರೋದು. ಹೀಗೆ 12 ಬುಧವಾರ ಮತ್ತು 12 ಭಾನುವಾರ ಎರಡನ್ನು ಮಾಡಿ. ನಿಮಗೆ ವೃತ್ತಿಯಲ್ಲಿ ಒಂದು ಬಲ ಬರುತ್ತದೆ, ನೀವು ವೃತ್ತಿಯಲ್ಲಿ ಒಂದು ಏನು ಅಂದುಕೊಂಡ ಕೆಲಸ ಸಿಗುತ್ತೆ. ಇನ್ನು ವಿವಾಹಕ್ಕೆ ಸಂಬಂಧಿಸಿದ ಹಾಗೆ ಸಪ್ತಮಾಧಿಪತಿ ಶುಕ್ರ ಉಚ್ಚಾಭಿಲಾಷಿಯಾಗಿದ್ದಾನೆ, ಅವನು ಮೌಢ್ಯನಾಗೂ ಇಲ್ಲ. ಹೀಗಾಗಿ ಅವಕಾಶ ಇದೆ. ಯಾವಾಗಪ್ಪ ಅವಕಾಶ ಅಂದರೆ 2026 ನಂತರ ಪ್ರಯತ್ನ ಮಾಡಿ. ಇನ್ನೂ ನಿಮಗೂ ಕಾಲ ಇದೆ. 26 ನಂತರ ಹೆಚ್ಚಿನ ಅನುಕೂಲ ಆಗುತ್ತೆ. ಇನ್ನು 3 ವರ್ಷವೂ ಇಲ್ಲ, 24, 25, 26 ಪ್ರಯತ್ನ ಮಾಡಬಹುದು. 2 ವರ್ಷ ದಾಟಲಿ, ಆಮೇಲೆ ಅವಕಾಶ ಅನುಕೂಲ ಎರಡೂ ಇದೆ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಇನ್ನು ಭಾನುಪ್ರಕಾಶ್ ಅವರು ಬೆಂಗಳೂರಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅವರ ಹುಟ್ಟಿದ ದಿನಾಂಕ 17/8/1958, ಸಮಯ 9:30 ಬೆಳಗ್ಗೆ. ಅವರ ಪ್ರಶ್ನೆ, ಆರೋಗ್ಯ ಮತ್ತು ನಿವೃತ್ತಿ ಜೀವನದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ ಶಾಸ್ತ್ರಿಗಳೇ. ಭಾನುಪ್ರಕಾಶ್ ಅವರ ಪ್ರಶ್ನೆ, ಆರೋಗ್ಯ ಹೇಗಿರ್ತದೆ, ಮುಂದಿನ ಬದುಕು ಹೇಗಿರ್ತದೆ, ನಿವೃತ್ತಿ ಜೀವನ ಹೇಗಿರ್ತದೆ, ಜಾತಕವನ್ನು ನೋಡೋಣ.
ಕಾಲ ನಮಗೆ ತುಂಬ ಒಳ್ಳೆಯದನ್ನು ತಂದುಕೊಡುತ್ತೆ, ತುಂಬ ಸಮಾಧಾನವನ್ನು ತಂದುಕೊಡುತ್ತೆ, ಅಥವಾ ಇದಕ್ಕೆ ವಿರುದ್ಧವಾಗಿ ವಿಚಿತ್ರವಾದ ಸಂದರ್ಭವನ್ನು ಎದುರುಗೊಳಿಸುತ್ತೆ. ಆದರೆ ಇದೆಲ್ಲ ಗೊತ್ತಾಗೋದು ಕಾಲದಿಂದ, ಗ್ರಹಗಳು ಆ ಕಾಲವನ್ನು ಸೂಚಿಸ್ತವೆ. ಚೆನ್ನಾಗಿರೋ ಕಾಲ ಇದೆಯಾ ಇಲ್ವಾ ಅಂತ ನೋಡಿ. ತಮ್ಮದು ಕನ್ಯಾ ಲಗ್ನವಾಗಿದೆ. ಲಗ್ನದ ಅಧಿಪತಿ ಬುಧ ವೇದಲ್ಲಿದ್ದಾನೆ. ಆರೋಗ್ಯದ ದೃಷ್ಟಿಯಿಂದ ಈಗ ಕಾಲ ಯಾವುದು ನಡೀತಾ ಇದೆ ನೋಡೋಣ. ಶನಿಶ್ಚರನ ದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥದ್ದು ಶುಕ್ರನ ಒಂದು ಕಾಲ ನಡೀತಾ ಇದೆ. ಶುಕ್ರ ನಿಮ್ಮ ಜಾತಕದಲ್ಲಿ ಆತ ಭಾಗ್ಯಾಧಿಪತಿ, ಅವನು ಲಾಭದಲ್ಲಿದ್ದಾನೆ. ಹೀಗಾಗಿ ಆರೋಗ್ಯದ ಚಿಂತೆ ಬೇಡ, ಚೆನ್ನಾಗಿದೆ. ಕಾಲ ಒಳ್ಳೆಯದನ್ನು ಸೂಚಿಸ್ತಾ ಇದೆ, ಹೀಗಾಗಿ ಯೋಚನೆ ಬೇಡ. ಇನ್ನು ಜೀವನ ಹೇಗಿರ್ತದೆ, ನಿವೃತ್ತಿ ಬದುಕು ಅಂತ ಚೆನ್ನಾಗಿರ್ತದೆ, ನಿರಾಳವಾಗಿರ್ತೀರ, ಅದರಲ್ಲಿ ಏನು ಸಂಶಯ ಇಲ್ಲ. ಆದರೆ ನೀವು ಶಿವನ ಆರಾಧನೆಯನ್ನು ಮಾಡಬೇಕು. ಯಾಕಪ್ಪ ಅಂದರೆ ಚಂದ್ರ ಮನಸ್ಸನ್ನು ವಿಪ್ಲವಗೊಳಿಸುವ ಸಾಧ್ಯತೆ ಇರುತ್ತೆ. ಈ ಕಾರಣದಿಂದಾಗಿ ನೀವು ಒಂದು ವಿಷ್ಣು ಸಹಸ್ರನಾಮ ಮತ್ತೊಂದು ಶಿವ ಸಹಸ್ರನಾಮ ಎರಡೂ ಕೂಡ ನಿಮಗೆ ತುಂಬ ಬಲವನ್ನು ತಂದುಕೊಡುತ್ತೆ. ಲಗ್ನಾಧಿಪತಿ ವಯದಲ್ಲಿರೋ ಕಾರಣದಿಂದಾಗಿ ಇದನ್ನು ಪ್ರತಿ ದಿವಸ ಕೇಳಿಸ್ಕೊಳ್ಳಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ವೀಕ್ಷಕರು ಕಳುಹಿಸಿದಂಥ ಸಂದೇಶಗಳಿಗೆ ಉತ್ತರಗಳನ್ನು ತಿಳಿಸ್ಕೊಟ್ರಿ. ಇನ್ನು ವೀಕ್ಷಕರೇ, ನೀವು ಸಹ ಕಾರ್ಯಕ್ರಮಕ್ಕೆ ಸಂದೇಶವನ್ನು ಕಳುಹಿಸಬೇಕು ಅಂತ ಅಂದ್ಕೊಳ್ತಾ ಇದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಯಾರ ಬಗ್ಗೆ ಕೇಳಬೇಕು ಅಂತ ಇದ್ದೀರಾ ಅವರ ಹುಟ್ಟಿದ ದಿನಾಂಕ, ಸಮಯ ಮತ್ತು ಪ್ರಶ್ನೆಯನ್ನು ಸ್ಪಷ್ಟವಾಗಿ ವಾಟ್ಸಪ್ ಮೂಲಕ ಕಳುಹಿಸಿಕೊಡಬೇಕಾಗತ್ತೆ. ಮುಂದಿನ ಹಂತದಲ್ಲಿ 12 ರಾಶಿಗಳ ಫಲಾಫಲ ಹೇಗಿದೆ ಅಂತ ನೋಡೋಣ. ಈಗ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.